ಎರಡು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಒಂದು, ನಾನು ಹಿಂದೆನೇ ಹೇಳಿದ್ದೆ, ಜಿಲ್ಲಾಧಿಕಾರಿಯ ನಡೆ ಬಗ್ಗೆ ಕೆಐಟಿ ಸಿಐಟಿನಲ್ಲಿ ಇವ್ರಿಗೆ ಹತ್ತೇ ದಿವಸಕ್ಕೆ ಆಗುತ್ತೆ, ದಿನಗಳು ಕಮ್ಮಿ ಆಗಿದ್ದಕ್ಕೆ ಹತ್ತೇ ದಿವಸದಲ್ಲಿ ಆದೇಶ ಆಗುತ್ತೆ. ಈಗ ಪಾಪ ಶರತ್ ಅವ್ರಿಗೆ ಮೂರ್ನಾಲ್ಕು ಬಾರಿ ಮುಂದೋಗಿ ಈಗ ನಾಲ್ಕನೇ ತಾರೀಕು ಕೇಸ್ ಇದೆ. ದುರ್ದೈವ ಅಂದರೆ ಅಡ್ವೊಕೇಟ್ ಜನರಲ್ ಎರಡು ಸಾರಿ ನ್ಯಾಯಾಲಯಕ್ಕೆ ತಪ್ಪಿಸ್ಕೋತಾರೆ, ಮೂರನೇ ಸಾರಿ ಹತ್ತು ದಿವಸ ರಜಾನೆ ಹಾಕ್ಬಿಡ್ತಾರೆ. ಅದನ್ನು ಮುಂದಿನ ದಿನಗಳಲ್ಲಿ ದಾಖಲೆ ಸಮೇತ ನಿಮಗೆ ನೀಡ್ತೀನಿ. ಸ್ನೇಹಿತರೆ, ಆಯಿತು, ಅದು ಸರಿಯಾ ತಪ್ಪ ಆಡಳಿತ ವ್ಯವಸ್ಥೆನ ನೋಡಲಿ. ಪಾಪ ನಮ್ಮ ಮಂಜು ಹೇಳಿದ್ದಾರೆ ನೆನ್ನೆ, ಸ್ವಲ್ಪ ನಿಧಾನವಾಗಿ ಅವ್ರಿಗೆ ಗೊತ್ತಾಯಿತು. ನಾನು ಹಿಂದೆನೇ ಹೇಳಿದ್ದೆ ಇವ್ರಿಗೆ ಸ್ವಲ್ಪ ಪ್ರಚಾರದ ಗೀಳಿದೆ ಅಂತ. ಮಂಜು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ, ಯಾಕೆಂದರೆ ಮಹಾರಾಜರು ಯದುವೀರ್ಗಿನ್ನ ಮುಂಚೆ ನಿಂತ್ಕೊಂಡು ಪುಷ್ಪಾರ್ಚನೆ ಮಾಡಿದ್ರಿಂದ ಬಹುಶಃ ಮಂಜು ಮಹಾರಾಣಿ ಅಂತ ಹೇಳಿರಬೇಕು. ಅದೇನು ತಪ್ಪೇನಿಲ್ಲ, ಆದರೆ ನಾನು ಅದನ್ನು ಶಿಷ್ಟಾಚಾರನ ಜಿಲ್ಲಾಧಿಕಾರಿಯಾದಂಥವರು ಗಮನಿಸ್ಬೇಕು ಅಂಥೇಳಿ ಹಿಂದೇನೂ ನಾನು ಚೀಫ್ ಸೆಕ್ರೆಟರಿಗೆ ಪತ್ರ ಬರೆದಿದ್ದೀನಿ. ಸ್ನೇಹಿತರೆ, ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ, ಎಲ್ಲ ಜಿಲ್ಲೆ ಅಧಿಕಾರಿಗಳನ್ನ ಕರ್ಕೊಂಡೋಗಿ ತಾಲೂಕು ಕೇಂದ್ರದಲ್ಲಿ ಮಾಡ್ತಾಯಿದ್ದಾರೆ. ಅದನ್ನು ತಾಲೂಕು ಕೇಂದ್ರಕ್ಕಿಂತ ಹೋಬಳಿಯ ಕೇಂದ್ರಕ್ಕೆ ವಿಸ್ತರಣೆ ಮಾಡಿದ್ರೂ ಕೂಡ ಒಳ್ಳೆಯದು. ಈ ಸಭೆಯಲ್ಲಿ ಯಾರ್ಯಾರು ಅರ್ಜಿ ಕೊಟ್ಟಿದ್ರು, ಸ್ಪಾಟಲ್ಲಿ ಏನಾಯಿತು, ನಂತರ ರಿಪೀಟ್ ಆದಂಥ ಸಂದರ್ಭದಲ್ಲಿ ಅರ್ಜಿ ಕೊಟ್ಟಂಥವ್ರದ್ದೆಲ್ಲ ಏನೇನು ಕೆಲಸ ಆಗಿದೆ ಅನ್ನೋದನ್ನ ಮುಂದಿನ ಸಭೆಯಲ್ಲಿ ಅವರು ಪರಿಶೀಲನೆ ಮಾಡುವಂಥದ್ದು ಒಳ್ಳೆಯದು, ಅದನ್ನು ಸ್ವಾಗತಿಸ್ತೀನಿ. ಆದರೆ ಅನೇಕ ಜಿಲ್ಲಾಧಿಕಾರಿಗಳನ್ನ ನೋಡಿದ್ದೀವಿ, ನಾನು ಒಂದಷ್ಟು, ನಾನು ಐ ಎ ಎಸ್ ಅಲ್ಲ, ಆದರೆ ನಾಲ್ಕು ವಿಧಾನಸಭಾ ಚುನಾವಣೆಯನ್ನು ಎದುರಿಸ್ಬೇಕು ಅಂದರೆ ಒಂದೊಂದು ವಿಧಾನಸಭಾ ಚುನಾವಣೆ ಒಂದೊಂದು ಸಾರಿ ಐ ಎ ಎಸ್ನ ಬರೆದಷ್ಟು ಶ್ರಮ ಇರ್ತದೆ. ನಿಮ್ಮೆಲ್ಲರಿಗೆ ಗೊತ್ತಿರಲಿ, ಯಾವುದೇ ಈ ರಾಜ್ಯದ ಮುಖ್ಯಮಂತ್ರಿ ಬಂದರೂ ಕೂಡ ಆ ಕ್ಷೇತ್ರದ ಶಾಸಕರೇ ಅಧ್ಯಕ್ಷತೆ ವಹಿಸಬೇಕು. ನಿಮಗೊಂದು ಕಾಪಿ ಕೊಟ್ಟಿದ್ದೀನಿ, ನೀವು ನೋಡಿ ಇದಕ್ಕೆ ಯಾರು ಅಧ್ಯಕ್ಷತೆ ವಹಿಸ್ತಾರೆ. ಆಮೇಲೆ ಕೊನೆಯ ಪಕ್ಷ
ಅಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಇರ್ತಾರೆ, ಪುರಸಭಾ ಅಧ್ಯಕ್ಷ ಇರ್ತಾರೆ, ತಾಲೂಕು ಪಂಚಾಯಿತಿ ಸದಸ್ಯ ಇರ್ತಾರೆ, ಜಿಲ್ಲಾ ಪಂಚಾಯಿತಿ ಸದಸ್ಯ ಇರ್ತಾರೆ, ಜೊತೆಗೆ ಶಾಸಕರಿರ್ತಾರೆ, ವಿಧಾನ ಪರಿಷತ್ ಸದಸ್ಯ ಇರ್ತಾರೆ. ಅವರಿಗೆ ಮಾಹಿತಿನಾರ ಕೊಡ್ಲಿಕ್ಕಿರುವಂಥ ಪ್ರತಿ ಇದೆಯ ನೋಡಿ ಇಲ್ಲಿ. ನೀವು ಜನರಿಗೆ ಒಳ್ಳೇದು ಮಾಡಬೇಕು ಅಂತ ನೀವು ಬಯಸಿದ್ರೆ ಶಾಸಕರ ಜೊತೆ ಚರ್ಚೆ ಮಾಡಿ ದಿನಾಂಕ ನಿಗದಿ ಮಾಡುವಾಗ, ಈಗ ನೆನ್ನೆ ಅವರು ದಿನಾಂಕ ನಿಗದಿ ಮಾಡಿದ್ರು ಕೆಆರ್ ನಗರಕ್ಕೆ, ನನಗೆ ಮಾಹಿತಿನೇ ಇಲ್ಲ. ನಾನು 7 ಡೇಸ್ ಮುಂಚೆನೇ ಕೆಡಿಪಿ ಕರೆದಿದ್ದೆ, ಪ್ರಗತಿ ಪರಿಶೀಲನಾ ಸಭೆ, ಆಮೇಲೆ ಅವ್ರು ಮುಂದೂಡಿದ್ರು. ಮತ್ತೆ 2ನೇ ತಾರೀಕು ಕೊಟ್ಟಿದ್ದಾರೆ. ನಮ್ಮದು ಇರುವಂಥ ಎಲ್ಲ ಇಲಾಖೆಯಲ್ಲಿ ನೆನ್ನೆ 10 ಮಾತ್ರ ಇಲಾಖೆಗಳು ಮುಗಿದಿದ್ದಾವೆ. ಮತ್ತೆ ನಾವು 2ನೇ ತಾರೀಕು ಇಟ್ಕೊಂಡಿದ್ದೀವಿ. ಇದು ಶಾಸಕಾಂಗ ಕಾರ್ಯಾಂಗಕ್ಕೆ ಜಿಲ್ಲಾಧಿಕಾರಿಯಾದಂಥವರು ಪಾಪ ಅಧಿಕಾರಿಗಳು ಯಾರು ಮಾತು ಕೇಳ್ತಾರೆ? ಅದೇ ವರ್ಗಾವಣೆ ಈಗಾಗಲೇ ಸಿ ಐ ಟಿನಲ್ಲಿ ಇದೆ, ಅದು ತೀರ್ಮಾನ ಆಗುತ್ತೆ. ಅವರು ಪಾಪ ಇನ್ನೇನೊಂದು 7-8 ದಿವಸದಲ್ಲಿ ಜಿಲ್ಲಾ ಇದು ಗ್ರಾಮ ಪಂಚಾಯತಿ ಚುನಾವಣೆ ಅನೌನ್ಸ್ ಆಗುತ್ತದೆ, ಆಗ ನಾನು ಜಿಲ್ಲಾ ಚುನಾವಣಾ ಅಧಿಕಾರಿ ಆಯ್ತೀನಿ. ಆಗ ಸಿ ಐ ಟಿನಲ್ಲಿ ತೀರ್ಮಾನ ಆದ್ರೂ ಎಲೆಕ್ಷನ್ ಕಮಿಷನ್ ರಿಲೀವ್ ಮಾಡಲ್ಲ ಅಂತ ಅವ್ರು ತಳ್ತಾ ಇರೋದು, ಅದೆಲ್ಲ ನಮಗೂ ಮಾಹಿತಿ ಇದೆ. ಆದರೆ ಆ ತಳ್ತಾ ಇರೋವಂಥ ದಾಖಲಾತಿಗಳೆಲ್ಲ ನನ್ನ ಹತ್ರ ಇದೆ. ಅದು ಮುಂದಿನ ದಿವಸ ನಾನು ನಮ್ಮ ಅಶ್ವಿನ್ ನನಗೆ ನೆನ್ನೆ ಹೇಳಿದ್ರಲ್ಲ, ನೆನ್ನೆ ಅಶ್ವಿನ್ ನನಗೆ ಮಾತಾಡಿದ್ರಲ್ಲ, ಆಮೇಲೆ ನಮ್ಮ ಜೊತೆ ನೋಡಿ ಸ್ವಾಮಿ, ಇಲ್ಲಿ ಯಾವುದೂ ಸಂಬಂಧಗಳನ್ನ ಮಾಡಬೇಕಾದಂಥ ವಿಚಾರ ಅಲ್ಲ. ನಾನು ನನ್ನ ಕ್ಷೇತ್ರದಲ್ಲಿ ಸಾರ್ವಜನಿಕರ ಸೇವಕ, ಅವರು ಸರ್ಕಾರದ ನೌಕರಿ, ಸರ್ಕಾರದ ಸೇವಕಿ. ನಾವಿಬ್ಬರೂ ಸೇರಿ ಜನಸಾಮಾನ್ಯರ, ನಾವೇನು ಕಾನ್ಸ್ಟಿಟ್ಯೂಷನಲ್ಲಿ ಮಾಡಿರ್ತೀವಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು. ನಾವು ಮಾಡಿರ್ತಕ್ಕಂಥ ಕಾನೂನುಗಳನ್ನ ನೀನು ಮಾಡ್ತಾ ಇದೆಯಾ ಇಲ್ವಾ ಅಂತ ನೋಡೋಕ್ಕೆ ನಾವಿರೋದು. ಅದಕ್ಕೆ ನಮ್ಮ ಅಧ್ಯಕ್ಷತೆಯಲ್ಲಿ ನಡಿಬೇಕು ಅಂತ ಹೇಳೋದು. 25 ದಿವಸದಲ್ಲಿ 28 ದಿವಸದಲ್ಲಿ ಒಬ್ಬ ಡಿ ಸಿನ, ಕನ್ನಡದ ಹುಡುಗನ್ನ, ಒಬ್ಬ ದಲಿತ ಸಮಾಜನನ್ನ ವರ್ಗಾಯಿಸಿ ಅಡ್ವೊಕೇಟ್ ಜನರಲ್ಲೇ 10 ದಿವಸ ರಜಾ ಹಾಕೋಂಗೆ ಮಾಡಬೇಕು ಅಂದರೆ ಅದೇ ನನಗೆ ಗೊತ್ತಾಯ್ತಾ ಇಲ್ಲಪ್ಪ, ನೀವು ಹೇಳಬೇಕು. ನಾನು ಒಂದೇ ಸಾರಿ ಅವ್ರ ಬಗ್ಗೆ ಪ್ರೆಸ್ ಮಾಡಿದ್ದು, ನೆನ್ನೆ ಅವ್ರು ಸೋಷಿಯಲ್ ಮೀಡಿಯಾಕ್ಕೆ ಹೋಗದೆ ಇದ್ದಿದ್ರೆ ನಾವು ನಿಮ್ಮ ಹತ್ರ ಬರ್ತಿರಲಿಲ್ಲ, ನಾವು ಪ್ರಿವಿಲೇಜ್ ಮೂವ್ ಮಾಡ್ತಿದ್ದೋ. ಮಂಜು ವಿಚಾರವಾಗಿ ಅವರು ಬರೆದಂಥ ಪತ್ರನ ಸೋಷಿಯಲ್ ಮೀಡಿಯಾಗೆ ಬಿಟ್ಟಿದ್ದರಿಂದ ನಾನಿವತ್ತು ಅದನ್ನು ಚರ್ಚೆ ಮಾಡಿದ್ದೀನಿ. ಆಮೇಲೆ ಕೆಲಸ ಮಾಡೋದೇ ಅವರ ಒಳ್ಳೆ ಕೆಲಸ ಮಾಡಬೇಕು ಅಂತ ಅವ್ರ ಉದ್ದೇಶ ಇದ್ದರೆ ನಾವೆಲ್ಲರೂ ಸಪೋರ್ಟ್. 2ನೇ ತಾರೀಕು ನಮ್ಮದು ಕೆಡಿಪಿ ಇದೆಯಲ್ಲ, ಫಿಕ್ಸ್ ಮಾಡೋಕ್ಕಾಗಲ್ವಲ್ಲ, ನಮ್ಮ ಮುಂದುವರೆದ ಸಭೆ ಇದೆಯಲ್ಲ, ಈಗ ಮಾಡಿದ್ದಾರೆ ಆ 2ನೇ ತಾರೀಕು ಮಾಡಿ ನೆಕ್ಸ್ಟ್ ಮಾಡ್ದಂಗೆ ನೋಡೋಣ. ನಾವು ಸಚಿವರಾಗಿ ಕೆಲಸ ಮಾಡಿರೋರು, ನಮಗೆ ಕಾನೂನಲ್ಲಿ ನಮ್ಮದೇ ಆದಂಥ ಅರಿವಿ. ಈ ಮೊನ್ನೆ ಭಾಗವಹಿಸ್ಬೇಕಿತ್ತು, ಯಾಕೆಂದರೆ ನಾನು ಕೇಳಿದಂಥ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೆಲವನ್ನ ಬಿಡುಗಡೆ ಮಾಡಿದ್ದಾರೆ. ನಾನು ಹೇಳಿದ್ದೆ ನನ್ನ ತಡೆಹಿಡ್ದಿರ್ತಕ್ಕಂಥ ಅನುದಾನವನ್ನು ಬಿಡುಗಡೆ ಮಾಡೋ ತನಕ ನಾನು ಯಾವುದಕ್ಕೂ ಭಾಗವಹಿಸಲ್ಲ ಅಂತೇಳಿ. ಈಗ ಸುಮಾರು ಒಂದು 25-30 ಕೋಟಿಯಷ್ಟು ಬಿಡುಗಡೆ ಮಾಡಿದ್ದಾರೆ, 30-40 ಕೋಟಿಯಷ್ಟು ಬಿಡುಗಡೆ ಮಾಡಿದ್ದಾರೆ. ಆದ್ದರಿಂದ ಮೊನ್ನೆ ಹೋಗ್ತಿದ್ದೆ, ಮೊನ್ನೆ ನಂದು ಸಭೆ ಇತ್ತು, ಪ್ರತಿ ಮಂಗಳವಾರ ಬೆಂಗಳೂರು ಸಭೆ ಇರ್ತಿದ್ದೆ.
ಮುಂದಿನ ಸಭೆಗೆ ಕೆ ಡಿ ಪಿಗೆ ಬ ನನಗೆ ಆ ಥರದ್ದು ಯಾವುದೂ ಆ ಥರದ ಅನುಮಾನಗಳಿಲ್ಲ ನಾನು ಇರೋದು ಮಾತ್ರ ಹೇಳೋಕ್ಕೆ ಸಾಧ್ಯ ಆಮೇಲೆ ಐತ್ರಿ ಕರ್ನಾಟಕ ರಾಜ್ಯದಲ್ಲಿ ಈಗ 224 ಜನ ಎಮ್ ಎಲ್ ಎ ಅವರಲ್ರಿ ರಿಯಲ್ ಎಸ್ಟೇಟ್ ಮಾಡದೇ ಇರೋ ಎಮ್ ಎಲ್ ಎಗಳು ಎಷ್ಟು ಜನ ಅವ್ರಿ ಇಲ್ಲ ಅವ್ರು ಮಾಡ್ತಾರೆ ಇಲ್ಲ ಅವ್ರ ಸ್ನೇಹಿತರು ಮಾಡ್ತಾರೆ ಇಲ್ಲ ಅವ್ರ ಮಕ್ಕಳು ಮಾಡ್ತಾರೆ ಮೈಸೂರಲ್ಲಿ ಯಾರ್ಯಾರು ಮಾಡ್ತಾರೆ ಗೊತ್ತಿಲ್ವೇನ್ರಿ ಅದರಿಂದ ಅದಕ್ಕೂ ಇದಕ್ಕೂ ಏನೋ ಆ ಥರದ್ದೇನಲ್ಲ ಅವ್ರೇನೋ ಉದ್ದೇಶಪೂರ್ವಕವಾಗಿ ಮಾಡಿ ಅವಲ್ಲ ಬಟ್ ಅವರು ಪತ್ರನ ಮಂಜುಗೆ ಬರೆದಿದ್ದಂಥ ಪತ್ರನ ಸೋಷಿಯಲ್ ಮೀಡಿಯಾಕ್ಕೆ ಬಿಡಬಾರ್ದು ಅಲ್ಲಿ ಆ ಕ್ಷೇತ್ರದ ಶಾಸಕರ ಜೊತೆ ಚರ್ಚೆ ಮಾಡಿ ದಿನಾಂಕ ನಿಗದಿ ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮನ ನಿಯಮಾನುಸಾರ ಕಾನೂನು ವ್ಯಾಪ್ತಿನಲ್ಲಿ ಮಾಡಿದರೆ ಇವಾಗ್ತಿರಲಿಲ್ಲ ನಿಮಗದು ಯೋಚನೆ ಮಾಡುವಂಥ ಶಕ್ತಿನಾರು ಬೇಕಲ್ಲ ನೆನ್ನೆ ಹೋಗಿದ್ದೀರಿ ನಮ್ಮ ನಾಯಕರಾದಂಥ ಜಿ ಟಿ ದೇವರ ಕ್ಷೇತ್ರಕ್ಕೆ ಅಲ್ಲ ಅವರಿಲ್ಲ ಸಭೆಯಲ್ಲಿ ನೀವು ಮಾಡಿರ್ಬೋದು ಫೋನ ಆದರೆ ಮಾಜಿ ಮಂತ್ರಿಗಳಾಗಿದ್ದಂಥವ್ರು ಅವ್ರಿಗೂ ಅವ್ರದೇ ಆದಂಥ ಕಾರ್ಯಕ್ರಮಗಳು ಇರ್ತವೆ ನೀವು ಅವ್ರ ದಿನಾಂಕವನ್ನು ಅವ್ರನ್ನೇ ಕೇಳಿ ನಿಗದಿ ಮಾಡಿದ್ದಿದ್ರೆ ಬಹುಶಃ ಅವ್ರು ಭಾಗವಹಿಸ್ತಿದ್ರೇನ ಮೊನ್ನೆ ಅಶ್ವಿನ್ ನನಗೆ ಮಾಡಿದ್ರು ಕೆ ಡಿ ಪಿನಲ್ಲಿ ಸಿಕ್ಕಿ ಹೇಳಿದ್ರು ಏನು ಮಾಡಲಿ ಅಂತ ಅವತ್ತೇನು ಕಾರ್ಯಕ್ರಮ ಇಲ್ವಾ ಅಂದೆ ಸ್ವಲ್ಪ ಫ್ರೀ ಇದ್ದೀನಿ ಹೋಗಿ ಅಂದೆ ಆದರೆ ಕಾರ್ಯಕ್ರಮ ಇದ್ದಂಥ ಸಂದರ್ಭದಲ್ಲಿ ಪೂರ್ವಭಾವಿಯಾಗಿ ನಿಗದಿಯಾಗಿದ್ದಾಗ ಹೇಗೆ ಹೋಗ್ತಾರೆ ಜೊತೆಗೆ ನಮ್ಮ ಉಸ್ತುವಾರಿ ಸಚಿವರು ಮಾಡಬೇಕಾದಂಥ ಕೆಲಸ ಇದು ಉಸ್ತುವಾರಿ ಸಚಿವರು ಒಳ್ಳೆಯವರಿದ್ದಾರೆ ಒಳ್ಳೆ ಕೆಲಸಗಾರಿದ್ದಾರೆ ರಾಜ್ಯದ ಒತ್ತಡದಲ್ಲಿ ಏನಾದರೂ ಮೈಸೂರು ಜಿಲ್ಲೆಯ ನಿಮ್ಗೆ ಜಿ ಪಿ ಎ ಕೊಟ್ಟಿದ್ದಾರಾ ಉಸ್ತುವಾರಿ ಸಚಿವರೇ ಶಾಸಕರ ಅಧ್ಯಕ್ಷತೆಯಲ್ಲಿ ಮಾಡಬೇಕು ನೀವು ಅದನ್ನು ಯೋಚನೆ ಮಾಡಬೇಕು ಇದು ಮೈಸೂರು ಜಿಲ್ಲೆಯಲ್ಲಿ ನಡೆಯಲ್ಲ ನೀವು ಇವತ್ತು ಹುಣಸೂರಿಗೆ ಹೋಗ್ತಾ ಇದ್ದೀರಿ ನೀವು ಪತ್ರ ಬರೆದಿದ್ದೀರಲ್ಲ ಪತ್ರ ಬರಿಬಾರ್ದು ಅಂತ ನಾನು ಹೇಳಲ್ಲ ಅದು ಪತ್ರಿಕೆಗೆ ಹೆಂಗೆ ಹೋಯ್ತು ಮಂಜುನಾಥ್ಗೆ ತಲುಪಕ್ಕೆ ಮುಂಚೆನೆ ಪತ್ರಿಕೆಗೆ ಹೋಗಿದೆ ಅಂದರೆ ನನ್ನ ಹತ್ರ ಇರೋವಂಥ ದಾಖಲಾತಿಗಳನ್ನು ಈ ಜಿಲ್ಲೆಯಲ್ಲಿ ಬಹಿರಂಗಪಡಿಸಿದ್ರೆ ನಾನು ಒಬ್ಬರು ಹೆಣ್ಮಗಳು ಅಂಥೇಳಿ ತಮಗೆ ಗೌರವವನ್ನು ಕೊಡುವಂಥದ್ದನ್ನ ಮಾಡ್ತಾಯಿದ್ದೀನಿ ದಯವಿಟ್ಟು ಪ್ರಚಾರಕ್ಕೋಸ್ಕರ ಕೆಲಸ ಮಾಡಿಬಿಡಿ ಚುನಾಯಿತ ಪ್ರತಿನಿಧಿಗಳನ್ನ ವಿಶ್ವಾಸಕ್ಕೆ ತಗೊಂಡು ಕಾನೂನು ಪ್ರಕಾರ ನೀವು ಕೆಲಸ ಮಾಡಿ ಎಲ್ಲರೂ ಸಹಕಾರ ಕೊಡ್ತಾರೆ ನೀವು ಶ್ರೀರಾಮ ಸಕ್ಕರೆ ಕಾರ್ಖಾನೆಯ ವಿಶೇಷ ಅಧಿಕಾರಿ ಮೊದಲು ಅದನ್ನು ನಾವು 40 ವರ್ಷ ಲೀಸ್ಗೆ ಮಾಡಿ ಹಿಂದೆ ಇದ್ದಂಥ ಕುಮಾರಣ್ಣರವರ ಸರ್ಕಾರದಲ್ಲಿ ಕ್ಯಾಬಿನೆಟ್ಟಲ್ಲಿಟ್ಟು ದುಡ್ಡೆಲ್ಲ ಕೊಡಿಸಿ ಎಂಪ್ಲಾಯೀಸ್ಗೆ 40 ವರ್ಷ ಲೀಸ್ಗೆ ತೀರ್ಮಾನ ಮಾಡಿ 2 ಸಭೆ ಮಾಡಿ ನಾವು ನಿರಾಣಿಯವ್ರ ಜೊತೆ ಚರ್ಚೆ ಮಾಡಿ ಟೆಂಡರ್ ಹಾಕ್ಸಿ ಅದ್ರ ಬಗ್ಗೆ ಸಭೆ ಕರೀರಿ ರೈತರನ್ನ
ಉಳಿಸುವಂಥ ಕೆಲಸ ಮಾಡಿ, ಇಲ್ಲ ಒಂದು ಕೆಲಸ ಮಾಡಿ, ಪಾಪ ಒಂದಿಬ್ಬರು ಮಾಡಿದ್ರಲ್ಲ ಎಸ್ ಪಿ ಮತ್ತು ಇನ್ನೊಬ್ಬರು ಡಿ ಸಿ, ಆ ಥರ ನಿಮಗೆ ಪ್ರಚಾರದ ಏನಾದರೂ ಅವಶ್ಯಕತೆ ಇದ್ದರೆ ಈ ಹುದ್ದೆಗೆ ರಾಜೀನಾಮೆ ಕೊಟ್ಟು ಇಲ್ಲೇ ಮೈಸೂರು ಜಿಲ್ಲೆಯಲ್ಲಿ ಯಾವುದಾದ್ರು ಒಂದು ಕ್ಷೇತ್ರಕ್ಕೆ ಚುನಾವಣೆಗೆ ನಿಂತ್ಕೊಳ್ಳಿ. ಮಂಜುಗೆ, ಮೂರು ಸಾರಿ ಒಬ್ಬ ಶಾಸಕ ಆಗಿರ್ತಕ್ಕಂಥ ಮಂಜುಗೆ ಶೋಭೆ ತರುವಂಥದ್ದಲ್ಲ ಅಂತ ಪತ್ರ ಬರೆದಿದ್ದೀರಲ್ಲ, ನೀವು ನಿಮ್ಮ ಅಧಿಕಾರದ ಅವಧಿನಲ್ಲಿ ನಡ್ಕೊ ಬಂದಿದ್ದೀರಲ್ಲ, ನಿಮ್ಮ ವೈಯಕ್ತಿಕ ಹಾಗೂ ಅಧಿಕಾರ, ಅದನ್ನೆಲ್ಲ ನಾವು ಪತ್ರಿಕೆಗೆ ಬಿಡುಗಡೆ ಮಾಡಿದ್ರೆ ಶೋಭೆನ ನಿಮ್ಮಿಂದ ಕಲಿಬೇಕಾ? ಮೈಸೂರು ಜನತೆ ಸ್ವಾಭಿಮಾನದಿಂದ ಬದುಕ್ತಾ ಇರ್ತಕ್ಕಂಥವರು, ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಒಂದು ನಿಮಿಷನೂ ಸಹಿಸಲ್ಲ. ನೀವೇನಾದರೂ ಸಭೆಗಳನ್ನು ಮಾಡಿದ್ರೆ ಆ ಕ್ಷೇತ್ರದ ಶಾಸಕರ ಅಧ್ಯಕ್ಷತನಲ್ಲಿ ಮಾಡಬೇಕು. ದಿಸ್ ಇಸ್ ಪ್ರೋಟೋಕಾಲ್. ನೀವೇನಾದ್ರು ಅದನ್ನು ಬಿಟ್ಟು ಸಭೆ ಮಾಡಿದ್ರೆ ಅಲ್ಲಿ ವ್ಯತ್ಯಾಸ ಆದರೆ ಜಿಲ್ಲಾಧಿಕಾರಿ ಜಿಲ್ಲಾಡಳಿತನೇ ಹೊಣೆಯಾಗುತ್ತೆ. ನಿಮಗೆ ಕೊಟ್ಟಿದ್ದೀವಿ, ಒಬ್ಬ ಜನಪ್ರತಿನಿಧಿಗೆ ಮಾಹಿತಿ ಇಲ್ಲ. ನಿಮ್ಮ ತಹಸೀಲ್ದಾರರು ನೀವೆಲ್ಲ ದಿನಾಂಕ ನಿಗದಿ ಮಾಡಿಬಿಟ್ಟು ಹೇಳಿಬಿಟ್ರೆ ಶಾಸಕರು ಬಂದ್ಬಿಡ್ತಾರ? ಅವರ ಅಧ್ಯಕ್ಷತೆಯಲ್ಲೇ ನಡೀಬೇಕು. ಇದು 7ನೇ ತಾರೀಕು ಅಸೆಂಬ್ಲಿ ಪ್ರಾರಂಭ ಆಯ್ತದೆ, ಅಲ್ಲಿ ಚರ್ಚೆ ಮಾಡ್ತೀವಿ. ಕೆ ಡಿ ಪಿನಲ್ಲಿ ಕೋವಿಡ್ ಇದೆ ಗೊತ್ತು, ಸಾಮಾಜಿಕ ಅಂತರ ಕಾಯಬೇಕು, ಮೆಂಬರ್ ಸೆಕ್ರೆಟರಿ ಸಿ ಇ ಒ ನೀವು ಉತ್ತರ ಹೇಳಬೇಕಾಗಿರೋರು, ನಿಮಗಿಷ್ಟೆಲ್ಲ ಅನುಭವ ಇರೋರು ನೀವ್ಯಾಕೆ ವೇದಿಕೆ ಮೇಲೆ ಕೂತ್ಕೋತೀರಿ? ಕೆಳಗೆ ಕೂತ್ಕೊಂಡು ಉತ್ತರ ಕೊಡಬೇಕಾಗಿತ್ತು, ಈ ಸಮಸ್ಯೆನೇ ಆಯ್ತಿರಲಿಲ್ಲ. ಅಲ್ಲಿ ಇದು ನಾನು ಚೀಫ್ ಸೆಕ್ರೆಟರಿಗೆ ಕೂಡ ಪತ್ರ ಬರೆದಿದ್ದೀನಿ, ಯಾವ ಇಲ್ಲಿವರೆಗಿನ ಯಾವ ಜಿಲ್ಲಾಧಿಕಾರಿ, ಇವತ್ತು ಸ್ಪೆಷಲ್ ಡಿ ಸಿ ಅವರು ಮಾತಾಡಿದ್ದೆ, ಸರ್ ನಾವು ತಿಳಿಸ್ತೀವಿ ಸರ್, ತಿಳಿಸ್ತೀರಿ, ನಮಗೂ ಒಂದು ದಿವ್ಸಕ್ಕೆ 30 ಮದುವೆ, ಬೇರೆ ಬೇರೆ ಪ್ರೋಗ್ರಾಮು, ಬೇರೆ ಬೇರೆ ಕಾರ್ಯಕ್ರಮ ಇರ್ತದೆ, ನಮ್ಮ ಸಮಯನ ನಿಗದಿ ಮಾಡಿಕೊಂಡು ಅವರ ಅಧ್ಯಕ್ಷತನಲ್ಲಿ ನೀವು ಮಾಡಿ. ಇಂಥ ಒಳ್ಳೆ ಕೆಲಸ ಮಾಡುವಂಥವ್ರಿಗೆ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ನಾನೂ ತುಂಬ ಜನ ಡಿ ಸಿಗಳು ನೋಡಿದ್ದೀನಪ್ಪ. ನಾನೀಗ ಕೆ ಆರ್ ನಗರಕ್ಕೆ 7 ಸ್ಪಂದನವನ್ನು ಜನಸ್ಪಂದನವನ್ನು ಮಾಡಿದೆ ಸಚಿವರಿದ್ದಾಗ. ನಾವು ಅಭಿರಾಮ್ ಚರ್ಚೆ ಮಾಡ್ತಿದ್ದೋ, ಒಂದು ತಿಂಗಳು ಮುಂಚೆನೇ ದಿನಾಂಕ ನಿಗದಿ ಮಾಡ್ತಿದ್ದೋ, ಪ್ರತಿ ಒಂದು ತಿಂಗಳಲ್ಲಿ ಒಂದು ಶನಿವಾರ, ಜನರಿಗೂ ತೊಂದರೆ ಆಗಬಾರ್ದು, ಎಲ್ಲ ಪಂಚಾಯಿತಿಯ ಒಂದು ಪಂಚಾಯಿತಿಯ ಎಲ್ಲ ಊರುಗಳಿಗೂ ಹೋಗಿ ಪಂಚಾಯಿತಿ ಹೆಡ್ ಕ್ವಾರ್ಟ್ರಲ್ಲಿ ಸಮಸ್ಯೆಗಳನ್ನ ಆಲಿಸಿ ಅವ್ರಿಗೆ ಪತ್ರ ಬರೆದು, ಇನ್ನು ನೆಕ್ಸ್ಟು ಇನ್ನು 6 ತಿಂಗಳಿಗೆ, 6 ಹೋಬಳಿನಲ್ಲಿ ಆದ ನಂತರ 6 ತಿಂಗಳಲ್ಲಿ ಅವ್ರು ಕೊಟ್ಟಂಥ ಯಾವುದು ಬಾಕಿ ಉಳ್ಕೊಂಡಿದೆ, ಇನ್ಯಾವುದು ಕೆಲಸ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಹಾಗೆ ಮಾಡಬೇಕು.
ಏನಂತ ಅದು ಕಡ್ಡಾಯವಾಗಿ ಶಿಷ್ಟಾಚಾರ ಈಗ ಮಾಡ್ತಾ ಇದೀವಲ್ಲ ನಾನು ಈ ಪತ್ರ ಬಂದು ಇದು ನಮ್ಮಲ್ಲಿ ಫಿಕ್ಸ್ ಆಗಿ ಓದ್ಸ ಆಲೆ ಒಂದು ವಾರ ಆಯಿತು ನಿಮಗೆಲ್ಲ ಯಾಕೆ ಹೇಳಿರಲಿಲ್ಲ ಅಂದರೆ ಇದನ್ನು ಪ್ರಿವಿಲೇಜ್ ಮೂವ್ ಮಾಡಿದ್ರಾಯಿತು ವಿಧಾನಸಭೆಯಲ್ಲಿ ಹೆಂಗಿದ್ರು ಸೆಷನ್ ಇದೆ ಅಂತ ಸುಮ್ಮನಿದ್ದೆ ನನ್ನ ಪಾಪ ಮಂಜು ಅವ್ರದ್ದು ಪತ್ರಿಕೆಗಳಲ್ಲಿ ಬಂತಲ್ಲ ಅದು ಬೇಜಾರಾಗಿ ಮಂಜು ಕ್ಷೇತ್ರದ ಶಾಸಕ ಇವರು ಜಿಲ್ಲಾಧಿಕಾರಿ ಅವರಿಬ್ಬರು ಚರ್ಚೆ ಮಾಡಿರ್ತಕ್ಕಂಥದ್ದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಂಜುಗೆ ತಲುಪಕ್ಕೆ ಮುಂಚೆನೆ ಜಿಲ್ಲಾಧಿಕಾರಿಗಳು ಹಾಕಬಾರ್ದಿತ್ತು ಆಮೇಲೆ ಇಲ್ಲಿ ವೈಯಕ್ತಿಕ ವಿಚಾರ ಏನೂ ಇಲ್ಲ ಇಬ್ಬರಿಗೂ ನಡೆದಿರ್ತಕ್ಕಂಥದ್ದು ಕ್ಷೇತ್ರದ ಜನತೆ ವಿಚಾರದಲ್ಲಿ ಅವರ ಒಂದು ಶಿಷ್ಟಾಚಾರದ ವಿಚಾರದಲ್ಲಿ ಆದರೆ ಇವರು ಕೂಡ ಅವರ ವೈಯಕ್ತಿಕ ಬದುಕನ್ನು ಅಲ್ಲಿ ಉಲ್ಲೇಖ ಮಾಡುವಂಥ ಅವಶ್ಯಕ ಪ್ರತಾಪ್ ಸಿಂಹ ಅವರು ನಮ್ಮ ಸ್ನೇಹಿತರೆ ಕೆಡಿಪಿನಲ್ಲಿ ಮುಂದಿನ ಕೆಡಿಪಿನಲ್ಲಿ ಪ್ರತಾಪ್ ಸಿಂಹ ಅವರು ನಾವು ಭೇಟಿ ಆಯ್ತೀವಲ್ಲ ಪ್ರತಾಪ್ ಸಿಂಹ ಅವ್ರಿಗೆ ಪಾಪ ಹುಣಸೂರು ಘಟನೆ ನೆನ್ಕೊಳ್ಳಿ ಹುಣಸೂರ್ದೊಂದು ಘಟನೆ ಇದೆಯಲ್ಲ ಅದನ್ನು ಅವ್ರು ನೆನ್ಕೊಂಡ್ರೆ ಯಾವುದೋ ಇಲ್ವಾಲ್ದ ಹತ್ರ ಆಯ್ತಲ್ಲ ಖಂಡಿತ ಅಲ್ವಾ ಮಂಜುಗೆ ಯಾರಿಗೆ ಏನಿದೆ ಅಲ್ಲಿ ಡಿಸೈಡ್ ಆಗಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಆಗ್ಬೇಕಾ ಬೇಡವಾ ಅಂತೇಳಿ ಅಲ್ಲಿ ಡಿಸೈಡ್ ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ